हेलो एवरीवन, वेलकम टू लर्न ऑनलाइन। ನನ್ನ ಹೆಸರು ಪೂಜಾ। ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪರ್ಸೆಂಟೇಜಸ್ ಕಂಟಿನ್ಯೂಷನ್ ಅನ್ನು ನೋಡೋಣ। ಏನಿದೆ ಪರ್ಸೆಂಟೇಜಸ್ ಅಲ್ಲಿ? ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಹೇಗೆ ಬೇಸಿಕ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡಿದ್ವಿ। ಇವಾಗ ಸ್ವಲ್ಪ ಮುಂದಕ್ಕೆ ಹೋಗೋಣ, ಸ್ವಲ್ಪ ಮೀಡಿಯಂ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡೋಣ। ಏನಿದೆ ಫಸ್ಟ್ ಕ್ವೆಶ್ಚನ್? 15% ಆಫ್ 45% ಆಫ್ ಅ ನಂಬರ್ ಇಸ್ 675, ವಾಟ್ ಇಸ್ ದ 12% ಆಫ್ ದಟ್ ನಂಬರ್? ಓಕೆ, ಇದರಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಕ್ವೆಶನ್ ಥರ ಬರಿತೀನಿ ಈ ಕ್ವೆಶನ್ನ। 15% ಯಾವುದರಲ್ಲಿ? 45% ಆಫ್ ಏನೋ ನಂಬರ್, ನಂಗೆ ಗೊತ್ತಿಲ್ಲ, ಆ ನಂಬರ್ನ ನಾನು ಎಕ್ಸ್ ಅಂತ ತೊಗೋತೀನಿ। ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 675ಗೆ ಈಕ್ವಲ್ ಆಗಿರುತ್ತೆ। ನಾನೇನು ಮಾಡಬೇಕು? ಇದೇ ನಂಬರ್ಗೆ 12.5%ನ ಫೈಂಡ್ ಔಟ್ ಮಾಡಬೇಕು। ಇದು ನನ್ನ ಟಾಸ್ಕ್ ಆಗಿರುತ್ತೆ। ನಾನೇನು ಮಾಡಬೇಕು? ಫಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಅದಾದಮೇಲೆ ಆ ನಂಬರ್ಗೆ ನಾನು 12%ನ ಅಪ್ಲೈ ಮಾಡಬೇಕು। ಓಕೆ, ಹೇಗೆ ಸಾಲ್ವ್ ಮಾಡೋದು? ಸೇಮ್, 15%ನ 15/100 ಮಾಡಬೇಕು, ಅದಾದಮೇಲೆ 45%ನ 45/100 ಮಾಡಬೇಕು, ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 675। ಅದಾದಮೇಲೆ ಏನು ಮಾಡಬೇಕು? ಎಕ್ಸ್ನ ಇಲ್ಲೇ ಇಟ್ಕೊಂಡು ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದೇನಾಗುತ್ತೆ, 100 × 100 ಮಾಡಿದ್ರೆ ನಮಗೆ 10,000 ಆಗುತ್ತೆ, 10,000 ಮೇಲೆ ಹೋಗುತ್ತೆ। ಸೊ ಇಲ್ಲಿ ಏನಾಗುತ್ತೆ, 4 zeros ಇಲ್ಲಿ ಜಾಸ್ತಿ ಆಗುತ್ತೆ, ಡಿವೈಡೆಡ್ ಬೈ ಇದು 15 × 45, 15 × 45 ಮಾಡಬೇಕು। ಓಕೆ, ಇದರಲ್ಲಿ ಇನ್ನೂ ಒಂದು ಮೆಥಡ್ ಇದೆ, ಏನು ಅಂದರೆ 15 ಮತ್ತು 45ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ನೀವು ಇದರಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು, ಇಲ್ಲ ಅಂದರೆ ನೀವು ಎರಡು ನಂಬರಿಂದ ಅಂತೂ ನಾವು ಡಿವೈಡ್ ಮಾಡಲೇಬೇಕು। ಹೇಗೆ ಮಾಡೋದು? ಈಗ ನಾನು 50ಯಿಂದ ಡಿವೈಡ್ ಮಾಡ್ಕೋತೀನಿ, 15 4 × 60 × 75 ಉಳಿತು, 16 5 × 75, 15 5 × 75। ಓಕೆ, ನನಗೆ 45 45 ಬಂತು, ನಾನು ಇದು 1 × 1 × ಕ್ಯಾನ್ಸಲ್ ಮಾಡಿ ನನಗೇನು ಆನ್ಸರ್ ಬರುತ್ತೆ, 10,000 ಆನ್ಸರ್ ಬರುತ್ತೆ। ಈ ನಂಬರ್ ಬಂದು 10,000 ಆಗಿತ್ತು ಅಂತ। ನಾನು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು? ಇದೇ ನಂಬರ್ದು 12.5% ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು। ಹೇಗೆ ಫೈಂಡ್ ಔಟ್ ಮಾಡೋದು? ಸೇಮ್, ಡಿವೈಡೆಡ್ ಬೈ 2.5 × 100 ಮಾಡಬೇಕು, ಅದು ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು, 1,250 ಬರುತ್ತೆ। ಇದನ್ನು ನೀವು ಮಾಡ್ದೇ ಹೇಳಬೇಕು, 10,000 ಇದು ರೌಂಡ್ ಆಫ್ ಮಾರ್ಕ್ಸ್, ರೌಂಡ್ ಆಫ್ ನಂಬರ್ ಆಗಿರುತ್ತೆ ನಮಗೆ। ಇದ್ರದ್ದು ಯಾವುದೇ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಹೇಗೆ ಕಲ್ತ್ಕೋಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತ್ಕೋಬೇಕು। ಈ ರೀತಿ ಈ ನಂಬರ್ಗೆ ನನಗೆ 12.5% ಬಂದು 1,250 ಆಗಿರುತ್ತೆ, 1,250 ನನ್ನ ಆನ್ಸರ್ ಆಗಿರುತ್ತೆ। ನೆಕ್ಸ್ಟ್ ಕ್ವೆಶನ್ ಹೋಗೋಣ। ನೆಕ್ಸ್ಟ್ ಕ್ವೆಶನ್ ಏನಿದೆ? ವಾಟ್ ಫ್ರ್ಯಾಕ್ಷನ್ ಇಸ್ ಈಕ್ವಲ್ ಟು 57.12% ಅಪ್ರಾಕ್ಸಿಮೇಟ್ಲಿ? ಓಕೆ, ಅಪ್ರಾಕ್ಸಿಮೇಟ್ಲಿ ಅಂದರೆ ಏನು? ಎಕ್ಸಾಕ್ಟಾಗಿ ಈಕ್ವಲ್ ಆಗಿರೋದೇನು ಬೇಡ, ಅಪ್ರಾಕ್ಸಿಮೇಟಾಗಿ ಈಕ್ವಲ್ ಆಗಿದ್ರೆ ಸಾಕು ಅಂತ ಅದರ ಅರ್ಥ ಆಗಿರುತ್ತೆ। ಇಲ್ಲಿ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಈ ಫ್ರ್ಯಾಕ್ಷನ್ನ ನಾವು ಎಲ್ಲ ಸಾಲ್ವ್ ಮಾಡಿ ನೋಡಬೇಕಾಗಿರುತ್ತೆ। ನಾನು ಇವಾಗ ಆಪ್ಷನ್ 1ನ ಚೆಕ್ ಮಾಡ್ತೀನಿ, ಏನಿದೆ 4/8, ಇದನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೋಬೋದಾ, 4 × 1/8 ಅಂತ ಸ್ಪ್ಲಿಟ್ ಮಾಡಿ ಬರ್ಕೋಬೋದು, ಯಾಕಂದರೆ ನನಗೆ 1.1/8 ಪರ್ಸೆಂಟೇಜ್ ಗೊತ್ತು ನನಗೆ। ಅದಕ್ಕೆ ಏನಿದೆ, 1.1/8 12.5% ಇದೆ, 4 × 12.5 ಮಾಡಿದ್ರೆ ನನಗೆ 12 ಮಾಡ್ತೀನಿ, 4 × 12 ಮಾಡಿದ್ರೆ ನನಗೆ 48% ಬರುತ್ತೆ ಅಪ್ರಾಕ್ಸಿಮೇಟಾಗಿ। ಇದು 57ಗೆ ಹತ್ರ ಇದೆಯಾ? ಇಲ್ಲ. ಸೊ ನಾನು ನನ್ನ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡ್ತೀನಿ, ಏನಿದೆ 5/8 ಇದೆ. ಸೊ ಇಲ್ಲಿ ಗೊತ್ತು, 5ನ ಈ ಥರ ಸ್ಪ್ಲಿಟ್ ಮಾಡಿ ಬರ್ಕೋಬೋದು, ನಾನು ಡೈರೆಕ್ಟಾಗಿ 5 × 12.5 ಅಂತ ಬರ್ಕೋತೀನಿ, 12 × 5 ಬಂದು ಏನು ಬರುತ್ತೆ, 60 ಬರುತ್ತೆ, 60% ಅಪ್ರಾಕ್ಸಿಮೇಟಾಗಿ. ಇದು ಇದಕ್ಕೆ ಹತ್ರ ಇದೆಯಾ? ಹೌದು, ಹತ್ರ ಇದೆ. ಆದರೆ ಮುಂದೆದು ಚೆಕ್ ಮಾಡಿ ನೋಡೋಣ, ಇದು ತುಂಬ ಹತ್ರ ಇರಬಹುದು. 5/7 ಮಾಡೋಣ, 1/7 ಅಂದರೆ ಏನು, 14.28 ಆಗಿರುತ್ತೆ, 5 ಮಾಡಿದ್ರೆ 14 × 5 = 70, ಇದು ಹತ್ರ ಇಲ್ಲ, ಹತ್ರ ಇಲ್ಲ. ಇವಾಗ ನೆಕ್ಸ್ಟ್ ಆಪ್ಷನ್ಸ್ನ ಚೆಕ್ ಮಾಡೋಣ, 4/7, ಓಕೆ, 1/7 ಏನಿದೆ, 14.28 × 4, 14 × 4 = 56, ಓಕೆ, 56%, ಇದು ಹತ್ರ ಇದೆಯಾ? ಯಾವ್ದು ಹತ್ರ ಇದೆ, ಆಪ್ಷನ್ 2ನ ಆಪ್ಷನ್ 4ಆ? ಆಪ್ಷನ್ 4 ಹತ್ರ ಇದೆ. ಸೊ ನನ್ನ ಆನ್ಸರ್ ಆಪ್ಷನ್ 4, 4/7 ಆಗಿರುತ್ತೆ. ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ. ಇವಾಗ ನಮಗೆ ಫ್ರ್ಯಾಕ್ಷನ್ಸ್ ಮತ್ತು ಪರ್ಸೆಂಟೇಜ್ ರಿಲೇಷನ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಇನ್ ಎ ಕಂಟ್ರಿ ಆಫ್ ಟ್ಯಾಟೋಲ್ಯಾಂಡ್ ಎ ನ್ಯೂ ಟರ್ಮ್ ಪರ್ಸೆಂಟೇಜ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ಪರ್ಸೆಂಟೇಜ್. ಓಕೆ, ಇಲ್ಲಿ ನಮ್ಮ ಕಡೆ ಎಲ್ಲ ಪರ್ಸೆಂಟೇಜ್ ಅನ್ನೋ ಪದನ ಉಪಯೋಗಿಸಿದ್ರೆ ಆ ಪದದ ಜಾಗಕ್ಕೆ ಹೊಸ ಪದ ಬಂದಿದೆ, ಆ ಪದ ಯಾವುದು, ಪರ್ಸೆಂಟೇಜ್ ಆಗಿದೆ.
ಪರ್ಸೆಂಟೇಜ್ ಆಗಿದೆ ಅಂತ. ಈ ದೇಶ ಯಾವುದು? ಟ್ಯಾಟೋ ಲ್ಯಾಂಡ್. ಟ್ಯಾಟೋ ಲ್ಯಾಂಡಲ್ಲಿ ನಮಗೆ ಹೊಸ ಟರ್ಮ್ ಅಂದರೆ ಹೊಸ ಪದ ಇಂಟ್ರೊಡ್ಯೂಸ್ ಆಗಿದೆ, ಅದು ಪರ್ಸೆಂಟೇಜ್ ಅನ್ನೋ ಜಾಗದಲ್ಲಿ. ವೈಲ್ ಪರ್ಸೆಂಟೇಜ್ ಇಸ್ ಪರ್ 100, ದ ಪರ್ಸೆಂಟೇಜ್ ಇಸ್ ಪರ್ 125. ಓಕೆ, ಪರ್ಸೆಂಟೇಜ್ ನಾವು 100ಗೆ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜಲ್ಲಿ ನಾವು 125ಗೆ ಕಂಪೇರ್ ಮಾಡ್ತೀವಿ ಅಂತ. ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಮಾರ್ಕ್ಸ್ ಒಬ್ಟೇನ್ ಬೈ ಅ ಸ್ಟೂಡೆಂಟ್ ಇನ್ ಟ್ಯಾಟೋ ಲ್ಯಾಂಡ್ ಇಫ್ ಇಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಸ್ 60. ಓಕೆ, ಯಾವುದೋ ಒಂದು ಸ್ಟೂಡೆಂಟ್ದು ಪರ್ಸೆಂಟೇಜ್ 60 ಆಗಿದ್ದರೆ ಅದು ಪರ್ಸೆಂಟೇಜಿಗೆ ಬಂದಾಗ ಏನಾಗಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ 125 × 60 / 100. ಮಾಡಿ 125 × 60 ಮಾಡಿದ್ರೆ ನನಗೆ 7500 ಬರುತ್ತೆ. ಡಿವೈಡೆಡ್ ಬೈ 100 ಮಾಡಿದ್ರೆ ನನಗೆ ಈ ಜೀರೋಸ್ ಕ್ಯಾನ್ಸಲ್ ಆಗಿ ನನಗೆ 75 ಆನ್ಸರ್ ಬರುತ್ತೆ. ಓಕೆ, ಪರ್ಸೆಂಟೇಜಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೆ 60% ಬಂದರೆ ಪರ್ಸೆಂಟೇಜಲ್ಲಿ ನಮಗೆ 75% ಬರುತ್ತೆ ಅಂತ ಆನ್ಸರ್ ಆಗಿರುತ್ತೆ. ಆನ್ಸರ್ ಬಂದು 75% ಆಗಿರುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನಿದೆ, ಇಫ್ ದ ನ್ಯೂಮರೇಟರ್ ಆಫ್ ದ ಫ್ರ್ಯಾಕ್ಷನ್ ಇಸ್ ಇನ್ಕ್ರೀಸ್ಡ್ ಬೈ 20% ಆ್ಯಂಡ್ ಡಿನಾಮಿನೇಟರ್ ಇಸ್ ಇನ್ಕ್ರೀಸ್ಡ್ ಬೈ 25%. ಓಕೆ, ಒಂದು ಫ್ರ್ಯಾಕ್ಷನ್ ಇದೆ, ಯಾವುದು ಅಂತ ಗೊತ್ತಿಲ್ಲ, ನಾನು ಎಕ್ಸ್ ಮತ್ತು ವೈ ಅಂತ ತಗೋತೀನಿ. ಈ ಫ್ರ್ಯಾಕ್ಷನ್ ಏನಾಗಿದೆ, ನ್ಯೂಮರೇಟರ್ ಬಂದು 20% ಜಾಸ್ತಿ ಆಗಿದೆ, ಅದಾದಮೇಲೆ ಡಿನಾಮಿನೇಟರ್ ಬಂದು 25% ಜಾಸ್ತಿ ಆಗಿದೆ. ಓಕೆ, ದ ಫ್ರ್ಯಾಕ್ಷನ್ ಒಪ್ಟೇನ್ಡ್ ಇಸ್ 3/5. ಇದು 20% ಮತ್ತು 25% ಇನ್ಕ್ರೀಸ್ ಆದಾಗ ನನಗೆ ಹೊಸ ಫ್ರ್ಯಾಕ್ಷನ್ ಬರುತ್ತೆ, ಅದು 3/5 ಆಗಿರುತ್ತೆ. ವಾಟ್ ಈಸ್ ದ ಒರಿಜಿನಲ್ ಫ್ರ್ಯಾಕ್ಷನ್? ನಾವೇನು ಫೈಂಡ್ ಔಟ್ ಮಾಡಬೇಕು, ಈ ಎಕ್ಸ್ ಮತ್ತು ವೈನ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಇದನ್ನು 100% ಆಫ್ ಎಕ್ಸ್, ಇದನ್ನು 100% ಆಫ್ ವೈ ಅಂತ ತಗೊಳ್ಳೋಣ. 100% ಇತ್ತು ಪ್ಲಸ್ 20% ಆಯಿತು. ಸೊ 120% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3. ಅದೇ ರೀತಿ 125% ಆಫ್ ವೈ ಈಸ್ ಈಕ್ವಲ್ ಟು 5 ಅಂತ. ಇದು ಎರಡು ರೇಷಿಯೋದಲ್ಲಿರೋದನ್ನ ನಾನು ಡಿವೈಡ್ ಮಾಡ್ಕೋಬೋದು. ಈಗ ಏನು ಮಾಡ್ತೀನಿ, ಇದು ಯಾವುದೋ ಒಂದು ನಂಬರಿಂದ ಡಿವೈಡ್ ಆಗುತ್ತಾ ನೋಡ್ತೀನಿ. ಹೌದು, ಆಗುತ್ತೆ. ಯಾವ ನಂಬರಿಂದ ಆಗುತ್ತೆ? 5 ಆಗುತ್ತಾ? 5 ಟ್ರೈ ಮಾಡೋಣ. 5 2s is 10 ಮತ್ತು 5 4s is 20. ಇದು ಕೂಡ 25 ಆಗುತ್ತೆ. ಸೊ ನನಗೆ ಹೊಸ ಫ್ರ್ಯಾಕ್ಷನ್ ಏನು ಬಂತು, 24/25 ಆಫ್ x ಆ್ಯಂಡ್ y ಈಸ್ ಈಕ್ವಲ್ ಟು 3/5. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಏನು ಮಾಡೋಣ, ಎಕ್ಸ್ ವೈನ ಇಂಟರ್ಚೇಂಜ್ ಮಾಡ್ಕೋಬೇಕು. ನಮಗೆ ಏನು ಬೇಕು, ಎಕ್ಸ್ ವೈದು ವ್ಯಾಲ್ಯೂ ಬೇಕು. ಸೊ ಎಕ್ಸ್ ವೈನ ಇಲ್ಲೇ ಇಟ್ಕೊಂಡು ಮಿಕ್ಕಿದ ನಂಬರ್ನ ಇಲ್ಲಿ 3 × 25 ಬರುತ್ತೆ, ಡಿವೈಡೆಡ್ ಬೈ ಇಲ್ಲಿ 5 × 24 ಇಲ್ಲಿದ್ದು ಈ ಕಡೆ ಬರುತ್ತೆ, ಸಾರಿ 5. ಎಕ್ಸ್ ಡಿವೈಡೆಡ್ ಬೈ ವೈ ಈಸ್ ಈಕ್ವಲ್ ಟು 3 × 25 ಮಾಡಿದ್ರೆ ನಮಗೆ 75 ಬರುತ್ತೆ. 5 × 24 ಮಾಡಿದ್ರೆ ನಮಗೆ 120 ಆನ್ಸರ್ ಬರುತ್ತೆ. ಓಕೆ, ಇವಾಗ ಇದು ಯಾವುದಾದ್ರೂ ಒಂದು ನಂಬರಿಂದ ಕ್ಯಾನ್ಸಲ್ ಆಗುತ್ತಾ? ಹೌದು ಆಗುತ್ತೆ, 15 ಟೇಬಲಿಂದ ಆಗುತ್ತೆ. 15 5s is 75, ಅದಾದಮೇಲೆ 15 8s is 120. ಇದು ಆಪ್ಷನಲ್ಲಿ ಇದೆಯಾ? ಹೌದು, ಆಪ್ಷನ್ ಸಿ ಅಂದರೆ ಆಪ್ಷನ್ 3 ನನ್ನ ಆನ್ಸರ್ 5/8 ಆಗಿರುತ್ತೆ. ಓಕೆ, ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಈ ಕ್ಲಾಸಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.